ಬೇಸಿಗೆನಲ್ಲಿ ನಮಗೆ ರಿಫ್ರೆಶ್ ಆಗೋದಕ್ಕೆ ಏನಾದ್ರೂ ಒಂದು ಜ್ಯೂಸ್ ಬೇಕಾಗತ್ತೆ ಅಲ್ವಾ ಸೊ ಒಂದೊಂದು ದಿನ ಒಂದೊಂದು ರೀತಿ ಜ್ಯೂಸ್ ಅನ್ನ ನಾವು ಟ್ರೈ ಮಾಡಬಹುದು ಆಲ್ರೆಡಿ ನಾನು ತುಂಬಾ ರೀತಿ ರೆಸಿಪಿಗಳನ್ನ ಅಂದ್ರೆ ಸಮ್ಮರ್ ಡ್ರಿಂಕ್ಸ್ ಗಳನ್ನ ನನ್ನ ಚಾನಲ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಇವತ್ ನೋಡಿ ಫ್ರೆಂಡ್ಸ್ ಈ ರೀತಿ ಸಕ್ಕ ಟೇಸ್ಟಿ ಆಗಿರುವಂತ ಮತ್ತೆ ಇದ್ರ ಜೊತೆಗೆ ಹೆಲ್ದಿ ಆಗಿರುವಂತ ಒಂದು ಮಸ್ಟ್ ಮೆಲನ್ ಜ್ಯೂಸ್ ಅನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಮಿಸ್ ಮಾಡ್ಕೊಳ್ಬೇಡಿ ಎಂಟುವರೆಗೂ ನೋಡ್ಕೊಳ್ಳಿ ತುಂಬಾ ಚಿಕ್ಕ ವಿಡಿಯೋ ಇದೆ ಮತ್ತೆ ನಾವು ರಿಫ್ರೆಶ್ ಆಗೋದಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಏನಿದೆ ಅಂತ ನೋಡೋಣ ನಾನು ಸುಷ್ಮಾ ಪೆಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ಈ ರೀತಿ ಮಸ್ಕ್ ಕಟ್ ಮಾಡಿಕೊಂಡು ಅದ್ರ ಒಳಗಡೆ ಸೀಡ್ಸ್ ಪಾರ್ಟ್ ಏನಿರುತ್ತೆ ಅಲ್ವ ಅದನ್ನೆಲ್ಲ ತೆಕ್ಕೊಂಡು ಬಿಡೋಣ ಆಲ್ರೆಡಿ ನಾನು ತುಂಬ ಥರ ಸಮ್ಮರ್ ಡ್ರಿಂಕ್ಸ್ಗಳನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹಾಗೆ ನೋಡಿ ಇದ್ರ ಒಳಗಡೆ ಇರೋಂಥ ಈ ಪಲ್ಪನ್ನು ತೆಗೆದು ಒಂದು ಬೌಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕೋಲ್ಡ್ ಬೇಕು ಅಂದರೆ ಕೋಲ್ಡ್ ಕೂಡ ಮಾಡ್ಕೊಳ್ಬೋದು ಕೆಲವೊಬ್ಬರಿಗೆ ಕೋಲ್ಡ್ ಕುಡಿದ್ರೆ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅಂಥವ್ರು ಕೋಲ್ಡ್ ಅವಾಯ್ಡ್ ಮಾಡಿ ಕೂಡ ಮಾಡ್ಕೊಳ್ಬೋದು ಹಾಗೆ ಒಂದು ಮಿಕ್ಸರ್ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಪಲ್ಪನ್ನು ಹಾಗೆ ಒಂದು ಸ್ವಲ್ಪ ಅಂದರೆ ಒಂದು ಗ್ಲಾಸ್ನಲ್ಲಿ ನಾನು ಕೋಲ್ಡ್ ವಾಟರ್ ಹಾಕೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಫುಲ್ ಹಣ್ಣನ್ನು ತಗೊಂಡ್ರೆ ನಿಮಗೆ ಇದಕ್ಕೆ ಹಾಫ್ ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಸಕ್ಕರೆ ಸಾಕಾಗುತ್ತೆ ಹಾಗೆ ಒಂದು ಗ್ಲಾಸ್ನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಎರಡು ಸೌಟ್ನಷ್ಟು ನಾನು ವಿಪ್ಪಿಂಗ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ವಿಪ್ಪಿಂಗ್ ಕ್ರೀಮ್ ಇಲ್ಲ ಅಂತ ನೀವು ಇದಕ್ಕೆ ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈ ರೀತಿ ಮಾಡಿಕೊಂಡು ಇದನ್ನ ಮಿಕ್ಸರ್ ಹಾಕಿ ನೈಸ್ ಆಗಿ ಅಂದರೆ ಪಲ್ಪ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಜ್ಯೂಸ್ ಥರ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿ ಇದೆ ಅಲ್ವಾ ಈ ಜ್ಯೂಸ್ ಮಾಡೋದು ಆ್ಯಕ್ಚುಲಿ ನೀವು ಬೆಳಗ್ಗೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಸಮ್ಮರ್ನಲ್ಲಿ ಒಂಥರ ಸೆಕೆ ಸೆಕೆಯಾಗಿ ನಮಗೆ ಸುಸ್ತಾಗಿರೋ ಥರ ಆಗುತ್ತೆ ಅಲ್ವಾ ಅಂಥ ಟೈಮ್ನಲ್ಲಿ ನೀವು ಈ ಮಸ್ಕ್ ಮೆಲನ್ ಜ್ಯೂಸನ್ನು ಮಾಡಿಕೊಂಡು ಒಂದು ಸಾರಿ ಕುಡಿದು ನೋಡಿ ಎಷ್ಟು ರಿಫ್ರೆಶ್ ಆಗುತ್ತೆ ಅಂತ ನೀವೇ ಖುದ್ದಾಗಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ವಿಡಿಯೋವನ್ನ ನೋಡ್ಕೊಂಡ್ ಬಂದ್ರಿ ಅಲ್ವಾ ಇಷ್ಟ ಆಯ್ತಾ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್